ಅತ್ತೆ ಸೊಸೆ ಕಿಚನ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಾನು ಮಸೊಪ್ಪು ಸೊಪ್ಪು ಬೇಳೆ ಹಾಕಿ ಮಾಡುವಂತ ಸಾರ್ ತೋರಿಸ್ತಾ ಇದೀನಿ ಇದರಲ್ಲಿ ಐ ತರ ಸೊಪ್ಪಿದೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ದಂಟಿನ ಸೊಪ್ಪು ಐ ತರ ಸೊಪ್ಪಿದೆ ಇದು ಒಂದು 50 ರೂಪಾಯಿ ಇದು ಎಲ್ಲ ಒಂದೊಂದು ಕಟ್ ತಗೊಂಡಿದ್ದೀನಿ ಇದು ಬೇಳೆ 1.5 ಪಾವು ಬೇಳೆ ತಗೊಂಡಿದ್ದೀನಿ ಈರುಳ್ಳಿ 4 ರಿಂದ 5 ಈರುಳ್ಳಿ ತಗೊಂಡಿದ್ದೀನಿ ನಾಟಿ ಟೊಮೆಟೊ 8 ರಿಂದ 10 ಟೊಮೆಟೊ ತಗೊಂಡಿದ್ದೀನಿ ಬೆಳ್ಳುಳ್ಳಿ 4 ಒಂದು 30 ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಒಗ್ಗರಣೆಗೆ ಒಂದು 4 ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಒಗ್ಗರಣೆಗೆ ತಗೊಂಡಿದ್ದೀನಿ ತೆಂಗಿನಕಾಯಿ ರುಚಿಗೆ ಬೇಕಾದಷ್ಟು ಉಪ್ಪು ಕರಿಬೇವು ಎಣ್ಣೆ ಒಂದು 1/2 ಸ್ಪೂನ್ ಮೇಲೆ ಗಸಗಸೆ धनिया पुड़ी इष्ट तक इवंत विधान वले मेले वो 4 ग्लास नहीं स्टव आन चना कायु 4 लोट नहीं चना मरलता है बड़े तोद कदियों हाँता बड़े हाकी कदियों ಇವಾಗ 1/2 ಸ್ಪೂನ್ ಅಷ್ಟು ಅರಿಶಿನ 1/2 ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಬೇಳೆ ನೋಡಿ ಈ ತರ ಬೆಂದಿದೆ ಇದನ್ನು ಕುಕ್ಕರ್ ಅಲ್ಲಿ ಒಂದ ಸತಿ ಎರಡು ಸತಿ ಕೂಗಿಸ್ಕೊಬಹುದು ಈ ತರನೇ ಇದ್ರೆ ಚೆನ್ನಾಗಿರುತ್ತೆ ಮುದ್ದೆ ಆಗಬಾರದು ಬೇಳೆ ಬೆಂದ ಆದಮೇಲೆ ಬೇರೆ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿರೋಂತ ಸೊಪ್ಪು ಹಾಕೊಂತಾ ಇದೀನಿ ಈರುಳ್ಳಿ ಹಾಕೊಂತಾ ಇದೀನಿ ಟೊಮೆಟೊ ಹಾಕ್ತಾ ಇದೀನಿ ಹಸಿಮೆಣಸಿನಕಾಯಿ ಹಾಕೊಂತಾ ಇದೀನಿ 4 ಬೆಳ್ಳುಳ್ಳಿ ತೋರಿಸಿದೆ ಅದರಲ್ಲಿ 3 ಬೆಳ್ಳುಳ್ಳಿ ಹಿಂಗ್ ಬಿಡಿಸಿ ಇದಕ್ಕೆ ಹಾಕ್ತಾ ಇದೀನಿ ಮೇಲೆ ಸೊಪ್ಪು ಹಾಕೊಂತಾ ಇದೀನಿ ಉಪ್ಪು ಹಾಕ್ತಾ ಇದೀನಿ ಮೇಲಿಂದ ಬೇಳೆ ಬೆಂದಿರೋ ಬೇಳೆಗೆ ಒಂದು ಬಟ್ಲ್ ನೀರು ಹಾಕೊಂತಾ ಇದೀನಿ ಒಂದು 1/2 ಬಟ್ಲು ಬೇಳೆ ಕಟ್ ನೀರನ್ನ ಇದಕ್ಕೆ ಹಾಕೊಂತಾ ಇದೀನಿ ಸೊಪ್ಪಿಗೆ ಬೇಯಕ್ಕೆ ಬೇಳೆ ಕಟ್ ನೀರು ಮಾತ್ರ ಹಾಕೋಬೇಕು ಬೇಳೆ ಬೇಡ ಇದು ಎಲ್ಲ ಹಾಕಿದಿನಿ ಇದಕ್ಕೆ ಲಿಡ್ ಮುಚ್ಚತಾ ಇದೀನಿ ಸೊಪ್ಪು ಮೆತ್ತಗಾಗೋವರೆಗೂ ಬೇಯಿಸಬೇಕು ಒಂದು 10 ನಿಮಿಷ ಆದಮೇಲೆ ತೆಗೆದು ನೋಡಿ ತೆಂಗಿನಕಾಯಿ ಜಾರಿಗೆ ಹಾಕೊಂತಾ ಇದೀನಿ ಗಸಗಸೆ ಹಾಕೊಂತಾ ಇದೀನಿ ಇದು ಪುಡಿ ಮಾಡ್ಕೊಂಡಿರೋ ಜಾರಿಗೆ ಸ್ವಲ್ಪ ನೀರು ಹಾಕೊಂತಾ ಇದೀನಿ ಸರಿಷ್ಟರಲ್ಲಿ ತೆಂಗಿನಕಾಯಿ ಗಸಗಸೆ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ರುಬ್ಬಿದಾದ್ಮೇಲೆ ಇದು ತೆಗಿತಾ ಇದೀನಿ ನೋಡಿ ಲಿಡ್ ಈ ತರ ಬೆಂದಿದೆ ಸೊಪ್ಪು ಚೆನ್ನಾಗಿ ಮೆತ್ತಗಾಗಿದೆ ಚೆನ್ನಾಗಿ ಕಲಸ್ಕೊಂಡು ಮತ್ತೆ ಇನ್ನೊಂದು 5 ನಿಮಿಷ ಬೇಯಬೇಕು ಲಿಡ್ ಮುಚ್ಚತಾ ಇದೀನಿ ನೋಡಿ ಇಷ್ಟು ಬೆಂದಿದೆ ಸಾಕು ಇಳಿಸ್ಕೊಂತಾ ಇದೀನಿ ಬೆಂದಿರೋ ಸೊಪ್ಪು ಈರುಳ್ಳಿ ಟೊಮೆಟೋನ ಬಸ್ಕೊಂತಾ ಇದೀನಿ ನೀರಿಂದ ಬೇರೆ ಮಾಡ್ತಾ ಇದೀನಿ ಪೂರ್ತಿ ಸೊಪ್ಪನ್ನ ಇದಕ್ಕೆ ಹಾಕೊಂಡಿದ್ದೀನಿ ನೀರು ಈಗ ಇಳಿತಾ ಇದೆ ಬೆಂದಿರೋ ಸೊಪ್ಪು ಈರುಳ್ಳಿ ಟೊಮೆಟೊ ತಣ್ಣಗಾದ್ಮೇಲೆ ಜಾರಿಗೆ ಹಾಕೊಂತಾ ಇದ್ದೀನಿ ರುಬ್ಬಕ್ಕೆ ಈ ತರ ರುಬ್ಕೋಬೇಕು ತುಂಬಾ ನೈಸ್ ಆಗಿ ಅಲ್ದಿರ ಮಧ್ಯಮ ಈ ತರ ರುಬ್ಕೋಬೇಕು ರುಬ್ಬಿರೋಂಥ ಮಿಶ್ರಣನ ಈ ಪಾತ್ರೆಗೆ ಹಾಕೊಂತಾ ಇದ್ದೀನಿ ತೆಂಗಿನಕಾಯಿ ಗಸಗಸೆ ಏನು ರುಬ್ಕೊಂಡಿದೆ ಅದನ್ನು ಇದಕ್ಕೆ ಬೆರೆಸ್ತಾ ಇದ್ದೀನಿ ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಕುದಿಬೇಕು ಚೆನ್ನಾಗಿದು ಒಲೆ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಬೆರೆಸ್ಕೊಂಡು ಇದು ಕುದಿಬೇಕು ಈ ತರ ಸೊಪ್ಪು ಕುದಿತಾ ಇದೆ ಇವಾಗ ಬೇಳೆ ಕಟ್ಟು ಏನು ಶೋಧಿಸಿ ಇಟ್ಕೊಂಡಿದ್ದೆ ಅದನ್ನು ಬೆರೆಸ್ತಾ ಇದ್ದೀನಿ ಸೊಪ್ಪಿಗೆ ಸೊಪ್ಪು ಬೇಳೆ ಕಟ್ ನೀರು ಹಿಂಗೆ ಕುದಿತಾ ಇದೆ ಇದಕ್ಕೆ ಬೆಂದಿರೋ ಬೇಳೆ ಹಾಕ್ತಾ ಇದ್ದೀನಿ ಈ ಥರ ಕಲಸ್ಕೋಬೇಕು ಸೊಪ್ಪು ಬೆಂದು ರುಬ್ಬಿ ಆದಮೇಲೆ ಬೇಳೆ ಹಾಕಿದ್ರೆ ಈ ಥರ ಬೇಳೆ ಕಾಣುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸಿಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಒಗ್ಗರಣೆ ಲಿಡ್ ತೆಗಿತಾ ಇದ್ದೀನಿ
ಸಾರು ನೋಡಿ ಚೆನ್ನಾಗಿ ಕುದಿ ಬಂದಿದೆ, ಬೆರೆಸ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು ಸಾರು. ಕಲಿಸ್ಬಿಟ್ಟು ಇಳಿಸೋದು. ಸಾರಾಯಿತು. ಒಗ್ಗರಣೆಗೆ ಬೆಳ್ಳುಳ್ಳಿ ಕುಟ್ಕೊತಾ ಇದ್ದೀನಿ. ಈ ಥರ ಕುಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಪಾತ್ರೆಗೆ ಬಿಸಿಯಾಗಿದೆ ಒಗ್ಗರಣೆ ಪಾತ್ರೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ, ಎಣ್ಣೆ ಕಾದಿದೆ. ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿ ಕಲಿಸ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕಲಿಸ್ಕೋಬೇಕು ಚೆನ್ನಾಗಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 4 ಈರುಳ್ಳಿ ತೋರಿಸಿದ್ದೆ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. 3 ಸಾರಿಗೆ ಹಾಕಿದ್ದೆ. ಇದು ಇವಾಗ 1.5 ಸ್ಪೂನು ಧನಿಯದ ಪುಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಧನಿಯದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಒಗ್ಗರಣೆಗೆ. ಒಗ್ಗರಣೆ ಆಗಿದೆ, ಸಾರಿಗೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆನ ಸಾರಿಗೆ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ. ಸರ್ವಿಂಗ್ ಬೌಲ್ಗೆ ಹಾಕ್ಕೊತೀನಿ. ಮೊಸೊಪ್ಪು ಸಾರು ಸಿದ್ಧವಾಗಿದೆ. ಇದು ಮುದ್ದೆ, ಅನ್ನ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅತ್ತೆ ಸೊಸೆ ಕಿಚನ್.